ಉದ್ಯೋಗ ನ್ಯೂಸ್ ಟಿವಿಗೆ ತಮಗೆ ಸ್ವಾಗತ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ, ಬನ್ನಿ. ಕ್ವಶನ್ ನಂಬರ್ 1. ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಸ್ಪೈವೇರ್. ಪ್ರಶ್ನೆ 2. ಮಿನಮಟ ಎಂಬ ರೋಗ ಯಾವ ಲೋಹದಿಂದಾಗುತ್ತದೆ? ಉತ್ತರ, ಪಾದರಸ. ಪ್ರಶ್ನೆ 3. ಸರಕು ಮತ್ತು ಸೇವಾ ತೆರಿಗೆಯು ಒಂದು - ಪರೋಕ್ಷ ತೆರಿಗೆ. ಪ್ರಶ್ನೆ 4. RBI ಮೋನಿಟರಿ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬ ಪದವು - ಅನ್ನು ಸೂಚಿಸುತ್ತದೆ. ಉತ್ತರ, ಕ್ಯಾಶ್ ರಿಸರ್ವ್ ರೇಷಿಯೋ. ನಂಬರ್ 5. ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೈಸಡ್ ಅಸೆಟ್ಸ್ - ಅನ್ನು ಸೂಚಿಸುತ್ತದೆ. ಉತ್ತರ, ಬ್ಯಾಂಕುಗಳು. ಖಾದ್ಯ ಶ್ರೇಣಿ ಫುಡ್ ಚೈನ್ ಅಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಪ್ರಾಥಮಿಕ ಪ್ರೈಮರಿ ಗ್ರಾಹಕರು ಎಂದು ಕರೆಯಲಾಗುತ್ತದೆ. ನಂಬರ್ 7. ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತದೆ? ಒ ನೆಗೆಟಿವ್. ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ? ಉತ್ತರ, ಕಲ್ಲಿದ್ದಲು ಶಕ್ತಿ, ಕೋಲ್ ಎನರ್ಜಿ. ನಂಬರ್ 9. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಎಂದು ಕರೆಯಲಾಗುತ್ತದೆ. ಸಸ್ಯದ ಅಭಿವೃದ್ಧಿ ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶವೆಂದರೆ ಕ್ಲೋರಿನ್. ಮನುಷ್ಯನ ಹೃದಯವು ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? USA. ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ವಿಟಮಿನ್ ಡಿ. ಪೆಲ್ಲಾಗ್ರಾ. ವಾಹನಗಳಲ್ಲಿ ಅಡ್ಡನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಕಾನ್ವೆಕ್ಸ್ ಕನ್ನಡಿ. ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತೀರುವೆ ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ NPCI. ಕೆಳಗಿನ ದೇಶಗಳಲ್ಲಿ ಇಂಡಿಯಾ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ. ಇವುಗಳಲ್ಲಿ ಯಾವುದು ICMR ಅನ್ನು ಸೂಚಿಸುತ್ತದೆ? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ಕೆಳಗಿನ ಯಾವುದು ವೈರಸ್ ನಿಂದ ಆಗುವ ರೋಗ ಅಲ್ಲ? ಟೈಫಾಯ್ಡ್. ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ? ಸುಂದರ್. ಉತ್ತರ, ಸತ್ಯ ನಡೆಲ್ಲ ಆಪಲ್. ಈ ಸಂಯೋಜನೆ ಸರಿ ಅಲ್ಲ. ನಮಸ್ತೆ ಟ್ರಂಪ್ ರ್ಯಾಲಿ ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಅಹಮದಾಬಾದ್. ಬಿಟ್ಕಾಯಿನ್ ಎಂದರೇನು? ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ IMF ನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿ ಇದ್ದಾರೆ? ಗೀತಾ ಗೋಪಿನಾಥ್. ಕೆಳಗಿನ ಯಾವ ಜೋಡಿ ಸರಿ ಇಲ್ಲ? ಸುಖೋಯ್. ಯುನೈಟೆಡ್ ಕಿಂಗ್ಡಮ್. ಇಂಡಿಯಾ ಸೈನ್ಸ್ ಕಾಂಗ್ರೆಸ್ 2020 ಬೆಂಗಳೂರಿನಲ್ಲಿ ನಡೆಯಿತು. 2020 ನಡೆಯುವಂತಿದ್ದ ಒಲಿಂಪಿಕ್ಸ್ 2021 ಮುಂದೂಡಲಾಗಿ ಯಾವ ದೇಶದಲ್ಲಿ ನಡೆಯಲಿದೆ? ಜಪಾನ್ನಲ್ಲಿ. ಅಪ್ಲಿಕೇಶನ್ MANI ಅಂದರೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಷ್ಟಿಗೋಚರವಾಗದಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು RBI ಮುಖಾಂತರ ಪ್ರಾರಂಭಿಸಲಾಗಿದೆ. RBI ಎಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಂಗ್ಕಾಂಗ್ ಪ್ರದೇಶ ಮೊದಲು ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇತ್ತು? ಬ್ರಿಟನ್. ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಯಿತು? ಆಂಧ್ರಪ್ರದೇಶ. ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ಬಾಂಗ್ಲಾದೇಶ. ಕೆಳಗಿನ ಯಾವ ಆಪ್ಸ್ COVID-19 ಸಂಬಂಧಿಸಿದ್ದಿಲ್ಲ? ಸುರಕ್ಷಾ. 4 ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ 996. ಡಾಕ್ಟರ್ ರೋಗ ನಿರ್ಣಯ ಅಂದರೆ ಡಯಾಗ್ನೋಸಿಸ್ ಗೆ ಸಂಬಂಧಪಟ್ಟರೆ ಜಡ್ಜ್ ತೀರ್ಪು ಇದಕ್ಕೆ ಸಂಬಂಧಿಸಿರುತ್ತಾರೆ. ಒಂದು ರೈಲು 140 ಉದ್ದವಾಗಿದ್ದು 54 km/h ವೇಗದಲ್ಲಿರುವಾಗ 30 ಸೇತುವೆಯನ್ನು ದಾಟುತ್ತದೆ. ಆ ಸೇತುವೆಯ ಉದ್ದ 310 m. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್. ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಲ್ಯಾಕ್ ಇಂಡಿಯಾ ಮತ್ತು ಚೈನಾ ಅನ್ನು ಪ್ರತ್ಯೇಕಿಸುತ್ತದೆ. ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು DRDO ನಿಂದ ಆರಂಭಿಸಲಾಯಿತು. ಕೆಳಗಿನ ಲೈನ್ ಚಾರ್ಟ್ ಅನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಲೈನ್ ಗ್ರಾಫ್
ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತದೆ. ಉತ್ತರ 700% ಕೊಟ್ಟಿರುವ ಅನುಪಾತದ ಸರಿ ಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಉತ್ತರ 18 ಒಬ್ಬ ವ್ಯಕ್ತಿಗೆ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು, ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ? ಉತ್ತರ ಸಹೋದರ ಅಂದರೆ ಸಹೋದರ. ಪ್ರಶ್ನೆ ಸಂಖ್ಯೆ 42 ಐದರ ನಂತರ 7 ಬರುತ್ತದೆ, 7ರ ಮುಂದುವರಿದ ಭಾಗವಾಗಿ 11 ಬರುತ್ತದೆ. ಹಾಗಾದರೆ ಈ ಒಂದು ಕ್ರಮಾನುಗತವನ್ನು ಅನುಸರಿಸಿ 11ರ ಮುಂದುವರಿದ ಭಾಗ ಏನಾಗುತ್ತದೆ, ಅಂದರೆ ಯಾವ ಸಂಖ್ಯೆ ಆಗುತ್ತದೆ? ಉತ್ತರ 17 ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ ಅನ್ನ ಸುತ್ತಳತೆ 31.4 mm, ಆ ಬಟನ್ ಅನ್ನ ತ್ರಿಜ್ಯ ಎಷ್ಟು? 5 mm. ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9, ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು? 153. IXJWKVL- ಉತ್ತರ ಡಿ ಯು. A-B = B - A ಆದರೆ ಕೆಳಗಿನ ಯಾವುದು ಸರಿ? ಉತ್ತರ A = B. 6, 9, 12, 15 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ ಎರಡನ್ನು ಬಿಡುತ್ತದೆ, ಆ ಕನಿಷ್ಠ ಸಂಖ್ಯೆ? ಉತ್ತರ 182. EJOT- ಉತ್ತರ ಸಿ ಅಂದರೆ BGLQ. ಒಂದು ಪುಸ್ತಕ 80 ರೂಪಾಯಿಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು? 104 ರೂಪಾಯಿಗಳು. ಬ್ರೆಕ್ಸಿಟ್ ಈ ಪದದ ಅರ್ಥ ಏನು? ಬ್ರಿಟನ್ ಯುರೋಪಿಯನ್ ಯೂನಿಯನ್ ನಿಂದ ನಿರ್ಗಮಿಸಿದ್ದು. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ NCAER ನ ವರದಿಯ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ MNREGS ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ? ಉತ್ತರ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖ? ಮಹಾತ್ಮ ಗಾಂಧಿ. ಪ್ರಶ್ನೆ 54. ಈ ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ? ಉತ್ತರ ಮಂಗಳೂರು ಸಮಾಚಾರ. ಪ್ರಶ್ನೆ 55. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 5 June ಆಚರಿಸಲಾಗುತ್ತದೆ. ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ? ಆಡಮ್ ಸ್ಮಿತ್. ಪ್ರಶ್ನೆ 57. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಎಲ್ಲಿದೆ? ಹೇಗ್. ಕರ್ನಾಟಕದ ಯಾವ ಉತ್ಪನ್ನ GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಸ್ವೀಕರಿಸಿಲ್ಲ? ಕೂರ್ಗ್ ಅಡಿಕೆ. ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ? ಉತ್ತರ ಡಾಕ್ಟರ್ ರಾಜ್ಕುಮಾರ್. ಪ್ರಶ್ನೆ 60. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರೋಲಜಿ ಡ್ಯಾಶ್ನಲ್ಲಿದೆ, ಪುಣೆಯಲ್ಲಿದೆ. ಪ್ರಶ್ನೆ 61. ಭಾರತದಲ್ಲಿ ಮೊದಲ COVID-19 ಪ್ರಕರಣವನ್ನು ಕೇರಳ ರಾಜ್ಯದಲ್ಲಿ ದೃಢಪಡಿಸಲಾಯಿತು. 62. ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ? ರಾಮಾಯಣ ದರ್ಶನಂ. ಪ್ರಶ್ನೆ 63. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ? ಉತ್ತರ ಕುವೆಂಪು. ಪ್ರಶ್ನೆ 65. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ ಸಾರಜನಕ. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮ್ ಅನ್ನು ಭಾರತದಲ್ಲಿ ಜಾರಿಗೆ ತಂದರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 67. ಮಿಲಿಟರಿ ಸುಧಾರಣೆಗಳಾದ ಹುಲಿಯ ಮತ್ತು ದಾಗ್ ಅನ್ನು ಅಲ್ಲಾವುದ್ದೀನ್ ಖಿಲ್ಜಿ ಇಂದ ಪರಿಚಯಿಸಲಾಗಿದೆ. 7 ವರ್ಷಗಳ ಯುದ್ಧ 1756-63 CE ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಗಳ ನಡುವೆ ನಡೆಯಿತು. ಬ್ಲೇಕ್ ರೂಮ್ ಟ್ರೆಜಡಿ ಎಂದರೇನು? ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು, ಅದರಲ್ಲಿ ಬಹಳ ಜನಗಳು ಪ್ರಾಣ ಬಿಟ್ಟರು. ಇದಾಗಿದೆ ಉತ್ತರ 69ನೇ ಈ ಪ್ರಶ್ನೆಗೆ. ಅನಂತರ ಪ್ರಶ್ನೆ 70. ಮಹಾತ್ಮ ಗಾಂಧಿಯವರು ಯಾವ ವರ್ಷದಲ್ಲಿ 4 ಆಪರೇಷನ್ ಮೂವ್ಮೆಂಟ್ ಅನ್ನು ಪ್ರಾರಂಭಿಸಿದರು? 1920. ಪ್ರಶ್ನೆ 71. ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಶ್ನೆ 72. ವಿಜಯನಗರದ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ್ದಾರೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂವ್ಮೆಂಟ್ ನ ಫಲಿತಾಂಶ ಅಲ್ಲ? ಉತ್ತರ ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯಿಂದಾಗಿ ಕಟ್ಟುನಿಟ್ಟಾಗಿ ಪಾಲಿಸಿದರು ಮತ್ತು ಉತ್ತೇಜಿಸಿದರು. ಸರಿಯಾದ
ಜೋಡಿಯನ್ನು ಆಯ್ಕೆ ಮಾಡಿ. ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ. ಯಾವ ನದಿಯನ್ನು ಕರ್ನಾಟಕದ ನಯಾಗ್ರ ಎಂದು ಕರೆಯಲಾಗುತ್ತದೆ? ಉತ್ತರ ಗೋಕಾಕ್ ಫಾಲ್ಸ್. ಪ್ರಶ್ನೆ 76. ಶ್ರೀರಂಗಪಟ್ಟಣ ಸಂಧಿ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ಉತ್ತರ ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ಉತ್ತರ ಪರಿಸರ ಸಾಮರ್ಥ್ಯ. ಕೆಳಗೆ ಅಟ್ಮಾಸ್ಫಿಯರ್ನ ಪದರಗಳನ್ನು ಕೊಟ್ಟಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮ ಯಾವುದು? ಉತ್ತರ ಟ್ರೋಪೋಸ್ಫಿಯರ್, ಟ್ರೋಪೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಪ್ರಶ್ನೆ 80. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ NH-13. ಪ್ರಶ್ನೆ 81. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಪೆಟ್ರೋಲಿಯಂ ಉತ್ಪನ್ನಗಳನ್ನು. ಪ್ರಶ್ನೆ 82. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಗ್ರಾಫೈಟ್ ನಿಂದ ವಜ್ರ. 83. ಪಾಕ್ ಸ್ಟ್ರೈಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ? ಉತ್ತರ ಭಾರತ ಮತ್ತು ಶ್ರೀಲಂಕಾ. ಪ್ರಶ್ನೆ 84. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಉತ್ತರ ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ? ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ದರು. ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಉತ್ತರ ಆಸ್ಟ್ರೇಲಿಯಾ ವಾಲ್ ಪೋಲ್. ಪ್ರಶ್ನೆ 86. ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಉತ್ತರ ತುಂಗಭದ್ರಾ. ಪ್ರಶ್ನೆ 87. ಯಾವ ನದಿಯನ್ನು ದಕ್ಷಿಣ ಗಂಗಾ ಎನ್ನುತ್ತಾರೆ? ಉತ್ತರ ಗೋದಾವರಿ. ಪ್ರಶ್ನೆ 88. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ? ಉತ್ತರ ಆರ್ಟಿಕಲ್ 5. ಪ್ರಶ್ನೆ 89. ಇತ್ತೀಚೆಗೆ ಭಾರತದ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನು ತೆಗೆದಿದೆ. ಈ ಆರ್ಟಿಕಲ್ 370 ಆಗಿದೆ. ಪ್ರಶ್ನೆ 90. ನಮ್ಮ ರಾಜ್ಯ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲಾ 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ? ಪ್ರಶ್ನೆ 91. ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ಉತ್ತರ ಚುನಾವಣೆಯಲ್ಲಿ ಮತ ಚಲಾಯಿಸುವುದು. ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನು ಇದೆ? ಉತ್ತರ ಶೆಡ್ಯೂಲ್ 10. ಪ್ರಶ್ನೆ 93. ಐತಿಹಾಸಿಕ 73 ಮತ್ತು 74ನೆಯ ಅಮೆಂಡ್ಮೆಂಟ್ ಆಕ್ಟ್ ಸ್ಥಳೀಯ ಸರ್ಕಾರ ಸ್ವಸರ್ಕಾರಕ್ಕೆ ಸಂಬಂಧಿಸಿದೆ? ಪ್ರಶ್ನೆ 94. ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಿಸಿದರೆ ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಭಾರತದ ಉಪರಾಷ್ಟ್ರಪತಿ 30 ವರ್ಷ. ಇದು ಸರಿ ಅಲ್ಲ. ಪ್ರಶ್ನೆ 95. ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶವನ್ನು ಮ್ಯಾಂಡಮಸ್ ಎನ್ನಲಾಗುತ್ತದೆ. ಪ್ರಶ್ನೆ 96. ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸಿನಲ್ಲಿ ವಿಸ್ತರಿಸಲಾಗಿತ್ತು. ಕೇಶವಾನಂದ ಭಾರತಿ ಕೇಸಿನಲ್ಲಿ ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ ಗಳನ್ನು ಮಸಾಲಾ ಬಾಂಡ್ಸ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 98. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ? ಆರ್ಟಿಕಲ್ 17. ಪ್ರಶ್ನೆ 99. ಸರ್ಕಾರಿ ಕಮಿಷನ್ ಕೇಂದ್ರ ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಿಸಿದೆ. ಕೊನೆಯ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 100. ಡಿಮೆಟ್ ಅಕೌಂಟ್ ಎಂದರೇನು? ಉತ್ತರ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೆಯಬೇಕು. ಇದನ್ನೇ ಡಿಮೆಟ್ ಅಕೌಂಟ್ ಎನ್ನುತ್ತಾರೆ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ತಾವಿನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ಶೇರ್ ಮಾಡಿ, ಮರೆಯದೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.